ಸಿದ್ಧಗಂಗ ಶ್ರೀಗಳಾದರು, ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಾಜಿಯಾಗಿ ಹೋದರು, ಇಂಥ ಎಲ್ಲ ಯೋಗಗಳ ಯೋಗಿ ಆದವರು ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಾಗಿ ಹೋದರು. ಕಡೆಗೆ ನಾವಿಂಥ ಯಾವುದೇ ಯೋಗಿಗಳಾಗಿದ್ದರೂ ಕೂಡ ಪರವಾಗಿಲ್ಲ, ಕಡೆಗಿಂತ ಯಾವುದೇ ಯೋಗಿಗಳಾಗದಿದ್ರು ಕೂಡ ಪರವಾಗಿಲ್ಲ, ಜನರಿಗೆ ಅಟ್ಲೀಸ್ಟ್ ಕೊನೆಯ ಪಕ್ಷ ನಾವು ಉಪಯೋಗಿ ಆದರೂ ಕೂಡ ಆಗಲೇಬೇಕಾಗತ್ತೆ. ನಾವು ಉಪಯೋಗಿ ಆಗಿ ಜಗತ್ತು ನಾವು ಸಾರ್ಥಕಗೊಳಿಸ್ಬೇಕಾಗ್ತಕ್ಕಂಥದ್ದು. ಇವಾಗ ಸೂರ್ಯನ ಬಗ್ಗೆ ನಾವು, ಆತ ಪೂರ್ವದಲ್ಲಿ ಉದಯಿಸ್ತಾನ, ಆತ ಬೆಳಕನ್ನು ಕೊಡ್ತಾನಂದ್ರೆ ಆತನು ಹೊಗಳ್ದಂಗೆ ಆಗುತ್ತಾನ್ರಿ? ಹೊಗಳ್ದಂಗಲ್ಲ, ಆತನ ಸ್ವಭಾವನ ಹೇಳ್ದಂಗೆ. ಹಂಗೆ ಪೂಜ್ಯರ ಬಗ್ಗೆ ಏನಾದರೂ ಹೇಳಿದ್ರೆ ಅನ್ಯಥಾ ಅದು ಹೊಗಳಿಕೆ ಅಂತ ಭಾವಿಸಬಾರ್ದು. ಒಮ್ಮೆ ದಾಸೋಹದ ಮೇಲ್ವಿಚಾರಕರು ಬಂದು ಯಾರ ಅಪ್ಪವ್ರಿಗೆ ಹೇಳಿದ್ರು ಒಂದು ಮಾತನ್ನು, ಬುದ್ಧಿ ಗೋಧಿಗೆ ಏನು ಮಾಡಕ್ಕತ್ತಾರಲ್ಲ, ಭಕ್ತರೆಲ್ಲ ಕಟ್ಕೊಂಡು ಕಟ್ಕೊಂಡೆಲ್ಲ ಹೊಂಟಾರ, ಸ್ವಲ್ಪ ನೀವು ಅದಕ್ಕೆ ಏನಾರ ಒಂದು ಉಂಡ್ರಷ್ಟೇನು ತೊಂದರೆಲ್ಲ ಕಟ್ಕೊಂಡು ಹೊಂಟಾರ, ಅವ್ರಿಗೊಂದು ಏನಾರ ಒಂದು ಹೇಳಿ ಕಂಟ್ರೋಲ್ ಮಾಡೋಕ್ರಿ ಬುದ್ಧಿ ನೀವು ಅಂತಂದೇಳಿ ಮೇಲ್ವಿಚಾರಕರಂದರು. ಅವಾಗ ಅಪ್ಪವ್ರು ಒಂದು ಮಾತನ್ನು ಹೇಳಿದ್ರು, ಭಾಳ ಲಕ್ಷ್ಯ ಕೊಟ್ಟು ಕೇಳ್ರಿ, ಒಂದು ಮಾತನ್ನು ಹೇಳಿದ್ರು ಅವರು ಏನಂತಂದ್ರೆ, ನೋಡ್ರಿ ಮುಂದಿನ ಸರ್ತಿ ಉಗ್ಗಿ ಮಾಡ್ತಿರಲ್ಲ ಹ್ಯಾಂಗೆ ಮಾಡ್ಬೇಕಪ್ಪ ಅಂದ್ರೆ, ಅವರು ಉಂಡು ತಿಂದು ಕಟ್ಕೊಂಡು ಹೋದ್ಮೇಲೆ ಸಹಿತ ಗೋಧಿ ಉಗ್ಗಿ ಮಡದಾಗ ಉಳಿದಿರ್ಬೇಕು. ಹಂಗೆ ಮಾಡ್ರಿ ಉಗ್ಗಿ ಮೇಲೆ, ಮತ್ತು ಹಂಗೆ ಅಂತೇಳಿ ಮತ್ತು ನಾಳಿಂದೆಲ್ಲ ಬೊಗಳಿ ತಂದಿರಿ ಮತ್ತು ನೀವೆಲ್ಲ. ಹಂಗೆ ಅಪ್ಪವರ ಮನಸ್ಥಿತಿ ಇರ್ತಕ್ಕಂಥದ್ದು. ಈ ಮಠದ ಒಳಗಡೆ ಬಂದ ತಕ್ಷಣ ನಮಗೇನು ಅನುಭವ ಆಗುತ್ತೆ ಅಂದ್ರೆ, ಭೂಮ್ಯತೆ ನೋಡ್ರಿ, ಈ ಲೈಟ ಬೆಳಕ ಕಲ್ಲ ಇವೆಲ್ಲ ನೋಡಿದ ತಕ್ಷಣ ನಮ್ಗೇನು ಅನಿಸುತ್ತೆ, ಏನೋ ಒಂದು ಭವ್ಯತೆ ಅನುಭವ ಆಗುತ್ತೆ. ಆಮೇಲೆ ಕರ್ತುಗದ್ದಿಗೆ ಒಳಗಡೆ ಹೋಗ್ತೀರಿ ನೀವು, ಅಲ್ಲಿ ಹೋದ ತಕ್ಷಣ ನಮಗೇನಾಗುತ್ತೆ, ದಿವ್ಯತೆಯ ಅನುಭವ ಆಗುತ್ತೆ. ಅಪ್ಪವ್ರ ಜೊತೆಗೆ ಒಂದಿಷ್ಟು ಮಾತಾಡ್ತೀರಿ, ಅವಾಗ ಮನಸ್ಸಿಗೆ ಪ್ರಫುಲ್ಲತೆ ಆಗ್ತಕ್ಕಂಥದ್ದು. ಈ ಭವ್ಯತೆಯನ್ನು, ಈ ದಿವ್ಯತೆಯನ್ನು, ಈ ಪ್ರಫುಲ್ಲತೆಯನ್ನು, ಈ ಮೂರನ್ನು ಕರುಣಿಸಿದ ಅಭಿನವ ಗವಿ ಸಿದ್ದೇಶ್ವರ ಮಹಾಸ್ವಾಮೀಜಿಗಳಿಗೆ ಧನ್ಯತೆ, ಧನ್ಯತೆ, ಧನ್ಯತೆ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಶರಣ ಶರಣ.